Hi, welcome back to Mahiti Dunia YouTube channel, my dear students and friends. In this video, we're going to have some news. This news will definitely shock you. So, yenappa antandre, Chile anta ond desha ide. So, aa deshadalli irthakkanta obba employee, obba udyogi. So, ratro ratri kottyadhipati agiddane. Hege? Nodona iga. So, obba udyogi, avana salary prati tingalu 43,000 bartha irutte. Okay, payment. But, ondu tingalu. ಯಾವಾಗಲೂ 43,000 ಬರ್ತಕ್ಕಂಥ ಸ್ಯಾಲ್ರಿ ಒಂದು ತಿಂಗಳು ಏನಾಗ್ಬಿಡುತ್ತೆ 1,42,00,000 ಅವನ ಅಕೌಂಟಿಗೆ ಬಂದು ಬಿದ್ದುಬಿಡುತ್ತೆ. ಸೊ ಅಂದರೆ ಅವನ ಸ್ಯಾಲ್ರಿಯ 286 ಪಟ್ಟು ಅವನು ವರ್ಕ್ ಮಾಡ್ತಕ್ಕಂಥ ಕಂಪ್ನಿಯವರು ಅವರಿಗೆ ಅಚಾನಕ್ ಆಗಿ ಬೈ ಮಿಸ್ಟೇಕ್ ಆಗಿ ಹಾಕಿರ್ತಾರೆ. ಸೊ ಆ ಕಂಪ್ನಿ ಹೆಸರು ಬಂದುಬಿಟ್ಟು ಕನ್ಸೋರ್ಸಿಯಾ ಇಂಡಸ್ಟ್ರಿಯಲ್ ಡಿ ಅಲಿಮೆಂಟಸ್, ಅಂದರೆ ಇದನ್ನು ಸಿಯೋಲ್ ಅಂತ ಶಾರ್ಟ್ ಫಾರ್ಮಲ್ಲಿ ಕರೀತಾರೆ. ಸೊ ಈ ಒಂದು ಕಂಪನಿ ಆ ಒಬ್ಬ ಎಂಪ್ಲಾಯಿಗೆ ಆ ಅಷ್ಟು 1,42,00,000 ರೂಪಾಯಿನ ಹಾಕಿಬಿಡ್ತಾರೆ. ಸೊ ಅವರು ಏನು ಮಾಡ್ತಾರೆ, ಇದು ಬೈ ಮಿಸ್ಟೇಕ್ ಆಗಿದೆ, ಸೊ ನೀವೇನು ಮಾಡಿ ನಮಗೆ ರೀಫಂಡ್ ಮಾಡಿ ಅಂತ ಎಂಪ್ಲಾಯಿನ ರಿಕ್ವೆಸ್ಟ್ ಮಾಡ್ಕೊತಾರೆ. ಮೊದಲಿಗೆ ಆ ಎಂಪ್ಲಾಯ್ ಓಕೆ ಫೈನ್ ನಾನು ಹಾಕ್ತೀನಿ ನಿಮಗೆ ವಾಪಸ್ ರೀಫಂಡ್ ಹಾಕ್ತೀನಿ ಅಂತ ಹೇಳ್ತಾರೆ. ಬಟ್ ಅವರು ಯಾವುದೇ ಕಾರಣಕ್ಕೂ ವಾಪಸ್ ಕೊಡೋಕ್ಕೆ ಡಿಸೈಡ್ ಆಗೋದೇ ಇಲ್ಲ. ಸೊ ಮತ್ತೆ ಕಂಪ್ನಿಯವರು ಅಪ್ರೋಚ್ ಮಾಡ್ತಾರೆ, ಇಲ್ಲ ನಾನು ಇವತ್ತು ಎಲ್ಲ ಮಲಗಿಬಿಟ್ಟಿದ್ದೆ ಫೋನ್ ನೋಡಿಲ್ಲ ಅಂತ ಒಂದು ಸುಳ್ಳನ್ನು ಹೇಳ್ತಾರೆ. ನಂತರ ಅವರು ಒಂದು ದಿನ ಟೈಮ್ ತೊಗೊಂಡು ಏನು ಮಾಡ್ತಾರೆ, ಆ ಕಂಪನಿಗೆ ರೆಸಿಗ್ನೇಷನ್ ಕೊಟ್ಟು ಪರಾರಿ ಆಗಿಬಿಡ್ತಾರೆ, ಎಸ್ಕೇಪ್ ಫ್ರಮ್ ದ ಜಾಬ್. ಓಕೆ, ರಿಸೈನ್ ಮಾಡ್ತಾರೆ, ಎಸ್ಕೇಪ್ ಆಗಿಬಿಡ್ತಾರೆ. ಸೊ ಯಾರಿಗುಂಟು ಯಾರಿಗಿಲ್ಲ, ಹುಚ್ಚನ ಮದುವೆಯಲ್ಲಿ ಉಂಡೋನೇ ಜಾಣ ಅನ್ನೋ ಹಾಗೆ ಆ ಕಂಪನಿನ ಬಿಟ್ಟು ಯಾರಿಗೂ ಗೊತ್ತಾಗದೆ ಎಸ್ಕೇಪ್ ಆಗಿ ಹೋಗಿಬಿಡ್ತಾರೆ. ಸೊ ಕಂಪನಿ ಏನು ಮಾಡುತ್ತೆ, ಲಾಸ್ಟ್ಗೆ ಪೊಲೀಸ್ ಕೇಸನ್ನು ಅವರು ಅಗೇನೆಸ್ಟ್ ಆಗಿ ಹಾಕಿದೆ ಇವಾಗ. ಸೊ ನೋಡೋಣ ಅವ್ರ ಪರಿಸ್ಥಿತಿ ಏನೇನಾಗುತ್ತೆ, ಲೆಟ್ಸ್ ವೇಟ್ ಆ್ಯಂಡ್ ಸಿ. ಬಟ್ ಅಂತೂ ಇಂತೂ, ಸೊ 43,000 ನೋಡ್ತಕ್ಕಂಥ ಒಬ್ಬ ಎಂಪ್ಲಾಯಿ ಯಾವಾಗ ತಿಂಗಳು 1,42,00,000 ನೋಡಿದ ಮೇಲೆ ಅವರಿಗೆ ಏನು ಮಾಡಬೇಕು ಏನು ಬಿಡಬೇಕು ಗೊತ್ತಾಗದೆ ಕಂಪ್ನಿಯಿಂದ ರಿಸೈನ್ ಮಾಡಿ ಹೋಗಿದ್ದಾರೆ. ಸೊ ಇಲ್ಲಿ 2 ಪಾಯಿಂಟ್, ಅಕಸ್ಮಾತ್ ಆ ಮನುಷ್ಯ ಆ 1,42,00,000 ಬೇರೆಯವ್ರ ಅಕೌಂಟ್ ಎಲ್ಲರಿಗೂ ಟ್ರಾನ್ಸ್ಫರ್ ಮಾಡಿ, ಓಕೆ, ಸೊ ಎಲ್ಲರ ಹೆಸರಿನಲ್ಲಿ ಬೇನಾಮಿ ಇಟ್ಟು ಅವನು ಆಮೇಲೆ ಇಸ್ಕೊತೀನಿ ಅಂತ ಎಲ್ಲರಿಗೂ ಹಣವನ್ನು ವರ್ಗಾವಣೆ ಮಾಡಿಬಿಟ್ರೆ ಯಾರು ಏನು ಮಾಡೋಕ್ಕೂ ಆಗೋದಿಲ್ಲ. ಇದು 1 ಪಾಯಿಂಟ್. 2 ಪಾಯಿಂಟ್, ಅವನ ಸ್ವಲ್ಪ ತಲೆ ಉಪಯೋಗಿಸಿ, ಸರ್ ಇವಾಗ ಏನೋ ಆಗಿಬಿಟ್ಟಿದೆ ನನ್ನ ಕಡೆ ನಿಮ್ಮ ಕಡೆಯಿಂದ ತಪ್ಪಾಗಿದೆ, ಬಟ್ ಇದಕ್ಕೆ ನನಗೆ ಸ್ವಲ್ಪ ನನಗೂ ಕೂಡ ಅನುಕೂಲ ಮಾಡಿಕೊಡ್ರಿ ಏನಾದರೂ ಮಾಡಿ ಇದನ್ನು ಅಂತ ಅವರು ಕಂಪ್ನಿನ ರಿಕ್ವೆಸ್ಟ್ ಮಾಡಿಕೊಂಡಿದ್ರೆ ಅವರು ಅವನ ಹೆಸರಲ್ಲಿ ಏನಾದರೂ ಸ್ವಲ್ಪ ಎಫ್ ಡಿ ಅಮೌಂಟ್ ಥರ ಇಟ್ಟು, ಈಗ 1,42,00,000 ಹೋಗಿದೆ ಎಫ್ ಡಿ ಅಮೌಂಟ್ ಥರ ಇಟ್ಟು ಏನಾದರೂ ಮಾಡ್ಬೋದಿತ್ತೇನೋ. ಸೆಕೆಂಡ್ ಕೇಸ್ ಆಗೋಲ್ಲ ಅಂತ ಗೊತ್ತಿದ್ದೇ ಅವರು ಫಸ್ಟ್ ಕೇಸ್ನ ಮಾಡಿದ್ದಾರೆ. ಸೊ ಅವ್ರು ಟೋಟಲಿ ಎಸ್ಕೇಪ್ ಆಗಿದ್ದಾರೆ. ಸೊ ಇದು ಅಫೆನ್ಸ್, ಇದು ಒಂದು ಕ್ರೈಮ್, ಇದು ಒಂದು ಅಫೆನ್ಸ್ ಅಂತ ಹೇಳ್ಬೋದು ಕಾನೂನಿನ ಪ್ರಕಾರ. ಸೊ ಏನೇನಾಗುತ್ತೆ, ಬಟ್ ಇದನ್ನು ಅಕೌಂಟ್ನ ಮನಿ ಟ್ರಾನ್ಸ್ಫರ್ ಮಾಡುವಾಗ ಭಾಳ ಜಾಗರೂಕತೆಯಿಂದ ಹುಷಾರಾಗಿರಬೇಕು. ಸೊ ನೀವು ಕೂಡ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತೀರ ಫೋನ್ಪೇ ಗೂಗಲ್ ಪೇ ಪೇಟಿಎಮ್ಮಲ್ಲಿ, ಆವಾಗ ತುಂಬ ಹುಷಾರಾಗಿರಿ, ಹೆಸರನ್ನು ಡಬಲ್ ಚೆಕ್ ಮಾಡಿ, ಅಕೌಂಟ್ ನಂಬರ್ನ ಚೆಕ್ ಮಾಡಿ, ಫೋನ್ಪೇ ನಂಬರಿಗೆ ಮಾಡ್ತಾ ಇರ್ತೀರ. ಒಂದು ನಂಬರ್ ಮಿಸ್ ಆದರೆ, ನಾವು ಹಳೆ ಕಾಲದಲ್ಲಿ ರೀಚಾರ್ಜ್ ಮಾಡುವಾಗ ಬೇರೆ ಹೋಗ್ತಾ ಇತ್ತು, ಇವಾಗ ಅಕೌಂಟಿಂದ ಅಕೌಂಟೇ ಟ್ರಾನ್ಸ್ಫರ್ ಆಗಿಬಿಡುತ್ತೆ, ಎಲ್ಲ ಅದನ್ನು ಅಮೌಂಟು ಟ್ರಾನ್ಸ್ಫರ್ ಆಗುತ್ತೆ, ಭಾಳ ಹುಷಾರಾಗಿ ಮಾಡಿ. ಅದಕ್ಕೆ ನಾನು ಚಿಲ್ಲಿ ದೇಶ ಬಡ ಉದ್ಯೋಗಿಯ ರಾತ್ರೋರಾತ್ರಿ ಕೊಡ್ಯಾಧಿಪತಿ ಆದ ನೈಜ ಕತೆ ಅಂತ ಹೇಳಿದ್ದೀನಿ. ಸೊ ನಿಮ್ಮ ನೆಕ್ಸ್ಟ್ ತಿಂಗಳ ಸಂಬಳ 1 ಕೋಟಿಯಾಗಿ ಸಡನ್ನಾಗಿ ನಿಮ್ಮ ಅಕೌಂಟಲ್ಲಿ ಬಂದುಬಿಟ್ರೆ ಏನು ಮಾಡ್ತೀರ? ಸೊ ಶಾಕ್ ಆಗಿಬಿಡ್ತೀವಿ, ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಅದೇ ಕೆಲಸನ ಇಲ್ಲಿ ಆ ಎಂಪ್ಲಾಯ್ ಮಾಡಿದ್ದಾನೆ. ಓಕೆ, ಅವನು ಮಾಡಿದ್ದು ತಪ್ಪೋ ಸರಿನೋ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಅಕೌಂಟಿಗೆ ನೆಕ್ಸ್ಟ್ ತಿಂಗಳು 1 ಕೋಟಿ ದುಡ್ಡು ಬಂದರೆ ನೀವೇನು ಮಾಡ್ತೀರಾ ತಿಳಿಸಿ. ಓಕೆ, ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ದ ಲೇಟೆಸ್ಟ್ ನ್ಯೂಸ್ ಲೈಕ್ ದಿಸ್ ಆ್ಯಂಡ್ ಅಪ್ಡೇಟ್ಸ್. ಫಾರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕಾನ್ ಫಾರ್ ದ ಲೇಟೆಸ್ಟ್ ನೋಟಿಫಿಕೇಷನ್ಸ್. ವಿಲ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು ಫಾರ್ ಯುವರ್ ಕೋಆಪ್ರೇಷನ್. ಥ್ಯಾಂಕ್ ಯು.